ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾರ ಕ್ರಮಗಳು ಕಾಮರಹಿತ ಕ್ರಮಗಳಾಗಿರುತ್ತವೆಯೋ, ಯಾರ ಕ್ರಮಗಳು ಜ್ಞಾನವೆಂಬ ಅಗ್ನಿಯಿಂದ ಸುಡಲ್ಪಟ್ಟಿರುತ್ತದೆಯೋ, ಅಂತಹ ಮನುಷ್ಯನನ್ನು ಪಂಡಿತನೆಂದು ವಿದ್ವಾಂಸರು ಹೇಳುತ್ತಾರೆ. ಕರ್ಮ ಹಾಗೂ ಸನ್ಯಾಸ ಎರಡು ಮೋಕ್ಷ ಸಾಧನ ಸೋಪಾನಗಳೇ. ಆದರೆ ಕರ್ಮ ಪರಿತ್ಯಾಗಗಿಂತಲೂ ಕರ್ಮಾನುಷ್ಠಾನವೇ ಉತ್ತಮವಾದುದು. ಯಾವ ಮನುಜ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಆಚರಿಸುತ್ತಾನೋ ಆತ ತಾವರ ಎಲೆಯು ನೀರಿನಲ್ಲಿ ಇದ್ದರೂ ನೀರನ್ನು ಅಂಟದಂತೆ ಇರುವಂತೆ ಈ ಸಂಸಾರದಲ್ಲಿ ಇದ್ದರೂ ಅದಕ್ಕೆ ಅಂಟದಂತೆ ಯಾವ ಬಂಧನಕ್ಕೂ ಒಳಗಾಗದೆ ಸುರಕ್ಷಿತವಾಗಿರುತ್ತಾನೆ. ಯಾವ ಮನುಜನ ಅಜ್ಞಾನವು ಜ್ಞಾನದಿಂದ ನಾಶವಾಗುವುದೋ ಅಂತಹ ಮನುಜನಿಗೆ ಜ್ಞಾನವು ಸೂರ್ಯನಂತೆ ಪ್ರಕಾಶಿಸುತ್ತದೆ. ಅಂತಹ ಮನುಜನಿಗೆ ಪರಮಾರ್ಥಿಕ ತತ್ವವು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ದೇಹವು ಮುದಿಗೊಳ್ಳುವುದಕ್ಕಿಂತಲೂ ಮೊದಲೇ ಯಾರು ಕಾಮ ಕ್ರೋಧಗಳನ್ನು ಜಯಿಸುವರೋ ಅಂತಹ ಮನುಜನು ಮಾನವರಲ್ಲಿ ಶ್ರೇಷ್ಠನು. ಅಂತಹ ಮನುಜನಲ್ಲಿ ಮಾನವೀಯತಾ ಶಕ್ತಿಗಳು ವೃದ್ಧಿಯಾಗುತ್ತವೆ. ಯಾವ ಮನುಜ ಇಂದ್ರಿಯಗಳನ್ನು ಜಯಿಸಿ ದೃಷ್ಟಿಯನ್ನು ಹಣೆಯ ಮಧ್ಯದಲ್ಲಿ ನಿಲ್ಲಿಸಿ ಪ್ರಾಣವಾಯುವನ್ನು ಸ್ಥಗಿತಗೊಳಿಸಿ ಮನಸ್ಸನ್ನು ಬುದ್ಧಿಯನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಮೋಹಸಕ್ತನಾಗಿರುತ್ತಾನೋ ಅಂತಹ ಮನುಜನೇ ಮೋಕ್ಷ ಸಾಧಕನು, ಮುಕ್ತಿ ಹೊಂದಲು ಅರ್ಹನು. ಸೇವಿಸುವ ಆಹಾರ ಹಿತಮಿತ ಸಾತ್ವಿಕ ಮತ್ತು ನ್ಯಾಯಾರ್ಜಿತ ಆಹಾರವಾಗಿರಬೇಕು. ಅಂತಹ ಮನುಜನಿಗೆ ಆತ್ಮ ಸಂಯಮ ಯೋಗವು ಪ್ರಾಪ್ತಿಯಾಗುತ್ತದೆ. ಬಿರುಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ನಿಶ್ಚಲವಾಗಿ ಉರಿಯುವಂತೆ ಮನೋನಿಗ್ರಹ ಉಳ್ಳ ಮನುಜನ ಆತ್ಮಯೋಗವನ್ನು ಅಭ್ಯಾಸ ಮಾಡಿದವನ ಚಿತ್ತವು ನಿಶ್ಚಲವಾಗಿ ಇರುತ್ತದೆ. ಅಂತಹ ಮನುಜನಿಗೆ ಮುಕ್ತಿ ಸುಲಭವಾಗಿ ದೊರೆಯುತ್ತದೆ. ಸಕಲ ಭೂತಗಳಲ್ಲಿಯೂ ಸಮದೃಷ್ಟಿ ಉಳ್ಳವನು ಎಲ್ಲ ಭೂತಗಳನ್ನು ತನ್ನಲ್ಲಿಯೂ ತನ್ನನ್ನು ಎಲ್ಲ ಭೂತಗಳಲ್ಲಿಯೂ ನೋಡುತ್ತಿರುತ್ತಾನೆ. ಯಾರಿಗೆ ಆಗಲಿ ತಮ್ಮ ಮನಸ್ಸನ್ನು ನಿಲ್ಲಿಸಲು ಕಷ್ಟಕರವೇ ಆಗುತ್ತದೆ, ಆದರೂ ಸಹ ಅದನ್ನು ಅಭ್ಯಾಸ ವೈರಾಗ್ಯಗಳಿಂದ ನಿಲ್ಲಿಸಬಹುದು. ಸಹಸ್ರಾರು ಮನುಜರಲ್ಲಿ ಯಾರೋ ಒಬ್ಬ ಮನುಜ ಮಾತ್ರವೇ ಜ್ಞಾನಸಿದ್ಧಿಗಾಗಿ ಜ್ಞಾನಾರ್ಜನೆಗಾಗಿ ಶ್ರಮಿಸುತ್ತಾನೆ. ಹಾಗೆ ಶ್ರಮಿಸುವ ಸಹಸ್ರಾರು ಮನುಜರಲ್ಲಿ ಯಾರೋ ಒಬ್ಬ ಮನುಜ ಮಾತ್ರವೇ ಮೋಕ್ಷವನ್ನು ಮುಕ್ತಿಯನ್ನು ಹೊಂದುತ್ತಾನೆ. ಭೂಮಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಎಂದು ಎಂಟು ಬಗೆಯ ದೈವಿಕ ಮಾಯಾಶಕ್ತಿಗಳಿವೆ. ಇಂದ್ರಿಯಗಳಿಗೆ ಗೋಚರವಾಗದ ಪರಬ್ರಹ್ಮ ಪದವಿ ಶಾಶ್ವತವಾದುದು. ಪುನರ್ಜನ್ಮರಹಿತವಾದ ಆ ಉತ್ತಮ ಪದವಿಯೇ ಅತ್ಯಂತ ಶ್ರೇಷ್ಠವಾದ ಶಾಶ್ವತವಾದ ಪದವಿ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕೆಂಬ ಆಸಕ್ತಿ ಇರುವ ವ್ಯಕ್ತಿ ಪರಬ್ರಹ್ಮ ಪದವಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.